ಕೆಲ ಸ್ಥಳೀಯ ಪತ್ರಕರ್ತರ ಹಣದಾಹಕ್ಕೆ ಬಲಿಯಾದ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ ವಾರ್ಡನ್. ಹಲವು ವರ್ಷಗಳಿಂದ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ವಾರ್ಡನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಅಧಿಕಾರಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಲಕ್ಷಾಂತರ ರೂಪಾಯಿ ಹಣವನ್ನು ಭ್ರಷ್ಟಾಚಾರ ಮಾಡಿದ್ದಾರೆಂದು ಕೆಲ ಸ್ಥಳೀಯ ಪತ್ರಕರ್ತರು ಹಣಕ್ಕಾಗಿ ಪದೇ ಪದೇ ಕಿರುಕುಳ ನೀಡಿ ಧಮಕಿಯಾಗುತ್ತಿದ್ದರು. ಇದರಿಂದ ಸಾಕಷ್ಟು ಒತ್ತಡಕ್ಕೆ ಒಳಗಾದ ಅಧಿಕಾರಿಯೊಬ್ಬರು ಅತಿಯಾದ ಮದ್ಯಕ್ಕೆ ದಾಸನಾಗಿ ಇಂದು ಕೊನೆಯುಸಿರೆಳೆದಿದ್ದಾರೆ. ಅಷ್ಟಕ್ಕೂ ಈ ಘಟನೆ ನಡೆದಿದ್ದಾದರೂ ಎಲ್ಲಿ? ಒಂದೆಡೆ ಕಣ್ಣೀರಿಡುತ್ತಿರುವ ಮೃತನ ಸಂಬಂಧಿಕರು, ಇನ್ನೊಂದೆಡೆ ಮೃತ ವ್ಯಕ್ತಿಯ ಫೋಟೋಗೆ ಪುಷ್ಪ ನಮನದ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸುತ್ತಿರುವ ವಿದ್ಯಾರ್ಥಿಗಳು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಹೊರವಲಯ ಆನೇಕಲ್ ಪಟ್ಟಣದಲ್ಲಿ. ಹೌದು, ಹೀಗೆ ಅತಿಯಾದ ಕುಡಿತದಿಂದ ಮೃತಪಟ್ಟಿರುವ ವ್ಯಕ್ತಿಯ ಹೆಸರು ದೇವೇಂದ್ರಪ್ಪ. ಮೂಲತಃ ಗುಲ್ಬರ್ಗಾ ಜಿಲ್ಲೆಯದವರು. ಕಳೆದ 20 ವರ್ಷಗಳ ಹಿಂದೆ ಆನೇಕಲ್ ಪಟ್ಟಣದ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಯಾಗಿ ಬಂದು ಉತ್ತಮವಾದ ಕಾರ್ಯನಿರ್ವಹಿಸಿಕೊಂಡು ವಿದ್ಯಾರ್ಥಿಗಳ ಜೊತೆ ಹಾಗೂ ಹಾಸ್ಟೆಲ್ ಸಿಬ್ಬಂದಿಗಳ ಜೊತೆ ಬಹಳ ಅನ್ಯೋನ್ಯತೆ ಇದ್ದ ಕೆಲಸ ಮಾಡಿಕೊಂಡು ಸಾಕಷ್ಟು ಜನ ವಿದ್ಯಾರ್ಥಿಗಳು ಜೀವ ರೂಪಿಸಿದವರು. ಆನೇಕಲ್ ತಾಲೂಕಿನಲ್ಲಿರುವ ಹಾಸ್ಟೆಲ್ಗಳನ್ನು ಇವರೇ ನೋಡಿಕೊಳ್ಳುತ್ತಿದ್ದರು. ಸಾರ್ವಜನಿಕವಾಗಿ ಮೇಲಧಿಕಾರಿಗಳಾಗಿರ್ಬೋದು, ಕೆಲವೊಂದು ಸಣ್ಣ ಪುಟ್ಟ ಮಾಧ್ಯಮದವರಾಗಿರ್ಬೋದು, ಭಾರಿ ಇದನ್ನು ಕಿರುಕುಳ ಕೊಟ್ಟಿದ್ದಾರೆ. ಯಾಕಂದರೆ ಇದನ್ನು ಕುಡ್ಕೊಂಡು ಕುಡಿಯೋನಲ್ಲ, ಇದನ್ನು ಒಬ್ಬ ಬ್ರಿಲಿಯೆಂಟು, ಒಳ್ಳೆ ಮೇಧಾವಿ ಇತ್ತು. ಯಾಕಂದರೆ ಇಷ್ಟು ಹುಡುಗರೂ ಇಷ್ಟು ವರ್ಷ 14 ವರ್ಷನೂ ಇತ್ತು ಕೆಲಸ ಮಾಡಿಕೊಂಡು ಹುಡುಗರ ಜೊತೆಲಿ ಬಂದವನಂದರೆ ಬಹಳ ಗ್ರೇಟು. ಕಾಣದ ಕೈಗಳು ಅಂತಲೂ ಹೇಳ್ಬೋದು. ಕೆಲವೊಂದು ಅಧಿಕಾರಿ ವರ್ಗದವರು ಇರ್ಬೋದು, ಮೇಲಿನ ಅಧಿಕಾರಿಗಳಿರ್ಬೋದು, ಸ್ವಲ್ಪ ಕಿರುಕುಳ ಜಾಸ್ತಿ ಆಯಿತು. ಆದ್ದರಿಂದ ಆತನು ಬೇಸತ್ತು ಸ್ವಲ್ಪ ಏನು ಹಾಸ್ಟ್ಲು ಮನೆ ನೋಡಿಕೊಂಡು ಸ್ವಲ್ಪ ಬೇರೆ ಚಟಗಳಲ್ಲಿ ಬಲಿಯಾಗಿದ್ದಾನೆ. ಯಾಕಂದರೆ ಭಯಭೀತಿಯಿಂದ ಬಲಿಯಾಗಿರೋದು, ಆತನು ಬೇರೆಯಿಂದಲ್ಲ, ಭಯಭೀತಿಯಿಂದ ಬಲಿಯಾಗಿರೋದು. ಇದನ್ನು ಸರ್ಕಾರದ ಲೆವೆಲಲ್ಲಿ ಇದನ್ನು ತನಿಖೆನೂ ಆಗಬೇಕಾಗತ್ತೆ. ಈ ಸಂದರ್ಭದಲ್ಲಿ ನಾನು ದುಡ್ಡಿಗೆ ಡಿಮ್ಯಾಂಡ್ ಇಕ್ಕಿರದೆ, ಆಮೇಲೆ ಲೆಟ್ರ್ ಬರೆದಿದ್ದಾರೆ, ಲೆಟ್ರ್ ಬರೆದ್ಬಿಟ್ಟು ಅದನ್ನು ಸೈನ್ ಹಾಕ್ದಿರಾ, ಅವರಿಗೆ ವಾಟ್ಸಪ್ ಮಾಡಿಬಿಟ್ಟು ಆ ವಾಟ್ಸಪ್ಪಲ್ಲಿ ನೀನು ನನಗೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿಬಿಟ್ರೆ ನಾನು ಲೋಕಾಯುಕ್ತಕ್ಕೆ ಬರೀತೀನಿ, ನಾನು ನಿಮ್ಮ ಇಲಾಖೆಗೆ ಬರೀತೀನಿ ಅಂತ ಹೇಳ್ಬಿಟ್ಟು ಆತನಿಗೆ ವಾಟ್ಸಪ್ ಮೂಲಕ ಆತನಿಗೆ ಹಾಕಿ, ಆಮೇಲೆ ಅವರ ಮನೆ ಬಾಡಿಗೆ ಮನೆಯಲ್ಲಿದ್ದಾಗ ಆ ಬಾಡಿಗೆ ಓನರ್ಗೂ ಹಾಕಿರೋ ವಾಟ್ಸಪ್ಪು ಓಡಾಗ್ಬಿಟ್ಟು ಇದನ್ನು ಸರಿಯಿಲ್ಲ, ಇತ್ತು ಖಾಲಿ ಮಾಡಿರಿ ಅಂತ ಹೇಳೋಂಥ ಸಂದರ್ಭದಲ್ಲಿ ಹೇಳಿ ಅವ್ರಿಗೆ ಭಾರಿ ಕಿರುಕುಳ ಆಗೈತೆ. ದಯಮಾಡಿ ಮಾಧ್ಯಮದ ಮಿತ್ರರಿಗೆ ಹೇಳ್ಬೇಕಂದ್ರೆ ಅಲ್ಲಿಂದ ಏನು ಕಿರುಕುಳ ಇತ್ತು ಅವ್ರಿಗೆ, ನೊಂದಿದ್ರು ಅಂತೇಳಿ? ಏನು ಮೇಲಧಿಕಾರಿಗಳಿಂದ ಅಲ್ಲ, ಏನೋ ನೊಂದಿದ್ರು ಸರ್ಕಾರದಲ್ಲೇ ಆ ರೀತಿ ಇರೋದ್ರಿಂದ ಅವರೊಬ್ಬರಿಗೆ ಆದಂಥ ವ್ಯವಸ್ಥೆ ಅಲ್ಲ ಅದು. ಎಲ್ಲ ವಾರ್ಡನ್ಗಳಿಗೂ ಅದು ಅನ್ವಯಿಸುತ್ತೆ. ಆದರೆ ಇವರು ಅವರ ಸೇವೆಯಲ್ಲಿದ್ದಾಗ ಅವರು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ದಿರಾ, ದಾಖಲಾತಿಗಳು ಇಲ್ದಿರಾ ಆಗಿದ್ದು ಅದಕ್ಕೆಲ್ಲ ಹೊಣೆ ಈಗ ದೇವೇಂದ್ರಪ್ಪ ಅಂತ ನೀವು ಹೇಳ್ತೀರಾ? ದೇವೇಂದ್ರಪ್ಪ ಅವರೇ ಆಗುತ್ತೆ. ಈಗ ತುಂಬಾ ನೊಂದಿದ್ರು, ನನಗಿಂತ ಮೊದಲಾಗಿ ನಮ್ಮ ಮೇಲಿನ ಅಧಿಕಾರಿಗಳವ್ರನ್ನ ಕೇಳಿ. ಮ್ಯಾನೇಜರ್ ಕಚೇರಿ ವ್ಯವಸ್ಥೆ ಏನಿರುತ್ತೋ ಅದನ್ನು ನಾನು ಮಾಡ್ಕೊಂಡು ಹೋಗ್ತೀನಿ. ನನ್ನ ಮೇಲಧಿಕಾರಿಗಳನ್ನ ವಿಚಾರ